ವೀಕ್ಷಕರೇ ನೋಡಿ, ಓಲ್ಡ್ ಕಾರ್ಸ್ ನ ರೀಸ್ಟೋರೇಷನ್ ಮಾಡೋದು ತುಂಬಾ ಕಷ್ಟ. ಯಾಕೆಂದ್ರೆ ಅದರಲ್ಲಿ ಕೆಲಸ ಕೂಡ ಜಾಸ್ತಿ ಇರುತ್ತೆ, ಬೇಗ ಕೂಡ ಕಂಪ್ಲೀಟ್ ಆಗೋದಿಲ್ಲ, ಮೋರ್ ಓವರ್ ಪಾರ್ಟ್ಸ್ ಕೂಡ ಸಿಗೋದಿಲ್ಲ. ನಿನ್ನೆ ಈ ಒಂದು ವಿಡಿಯೋ ರೀಲ್ಸ್ ಅಲ್ಲಿ ನೋಡ್ಬಿಟ್ಟು, ಡಾಲ್ಫಿನ್ ಶೇಪ್ 800 ವೆಹಿಕಲ್, ಇದು 1985 ಮಾಡಲ್ಲು. ವೆಹಿಕಲ್ಲು ಔಟ್ಲುಕ್ ಅಲ್ಲಿ ಚಾಕ್ಲೇಟ್ ಕಲರ್ ತುಂಬಾ ಚೆನ್ನಾಗಿ ಪೇಂಟ್, ರೀಸೆಂಟ್ ಆಗಿ 1 ಇಯರ್ ಬಿಫೋರ್ ಪೇಂಟ್ ಮಾಡಿದ್ರೆ ಶೋರೂಮ್ ಅಲ್ಲಿ ಮಾಡಿಸಿದಾರಂತೆ. ಬಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರ್ ಮಾಡಿ ಅಂತ ಹೇಳಿದ್ರು. ನಾವು ಔಟ್ಲುಕ್ ಅಲ್ಲಿ ನೋಡಿದಾಗ ಚೆನ್ನಾಗಿದೆ, ಮಾಡೋಣ ಅಂತ ಹೇಳಿ ತಗೊಂಡ್ವಿ. ಬಟ್ ಪೇಂಟ್ ನ ರಿಮೂವ್ ಮಾಡಿದಾಗ ಗೊತ್ತಾಗ್ತದೆ ನೋಡಿ, ನೀವು ನೋಡ್ಕೊಳ್ಬಹುದು ಯಾವ ತರ ರಸ್ಟಿಂಗ್ ಫಾರ್ಮೇಶನ್ ಆಗಿದೆ ಅಂತ ಹೇಳಿ. ಇದಕ್ಕೆ ಬೇರೆ ಪೀಸ್ ನ ಕೊಟ್ಟು ವೆಲ್ಡ್ ಮಾಡಿ ವೆಲ್ಡ್ ಮಾಡಿ ಪ್ರತಿಯೊಂದು ಪಾರ್ಟ್ ಅಲ್ಲೂ ಮಾಡಬೇಕಾಗುತ್ತೆ. ಬಟ್ ಕಸ್ಟಮರ್ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಟೈಮ್ ತಗೊಳ್ಳಿ ಸರ್, ಸಫಿಷಿಯಂಟ್ ಟೈಮ್, ಯಾವುದೇ ರೀತಿ ನಮ್ಮ ಕಡೆಯಿಂದ ಅರ್ಜೆಂಟ್ ಮಾಡಲ್ಲ. ಬಟ್ ನನಗೆ ವರ್ಕ್ ಮಾತ್ರ ಪಕ್ಕ 100% ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ನೋಡಿ, ಈ ಥರ ಪೀಸ್ ಬಂದಾಗ ಏನಾಗುತ್ತೆ, ಈ ಪೀಸ್ ಅಂತೂ ಸಿಗೋದಿಲ್ಲ, ಈ ಪೀಸ್ ಕಟ್ ಮಾಡಿದ್ರೆ ಸಿಗೋದಿಲ್ಲ. ಸೊ ಆಗ ಏನು ಮಾಡಬೇಕಾಗುತ್ತೆ, ಈ ಪೋರ್ಷನ್ ಮಾತ್ರ ನಾವು ಕಟಿಂಗ್ ಮಾಡಿ ಬೇರೆ ಪೀಸ್ನ ಕೊಟ್ಟು ಆಲ್ಟ್ರೇಷನ್ ಮಾಡಬೇಕಾಗುತ್ತೆ. ಆದಷ್ಟು 99% ಫಿನಿಷಿಂಗ್ ಬರೋ ಥರನೇ ಮಾಡ್ತೀವಿ. ಚೆನ್ನಾಗಿರೋ ಗಾಡಿ ಕಲರ್ನೇ ಮತ್ತು ಪೇಂಟ್ನ ರಿಮೂವ್ ಮಾಡಿ ರಸ್ಟಿಂಗ್ ರಿಮೂವಲ್ಗೋಸ್ಕರ ತಂದಿದ್ದಾರೆ. ಈ ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ಕಸ್ಟಮರ್ಗೆ ಥ್ಯಾಂಕ್ ಯು. ಈ ಒಂದು ವರ್ಕ್ ನಡೀತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಲ್ಲ ಸಾನಿವ್ಯಾಟ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ದಯವಿಟ್ಟು ನಿಮ್ಮ ಒಂದು ಗಾಡಿ ಯಾವುದೇ ರೀತಿ ಟಿಂಕರಿಂಗ್ ವರ್ಕ್, ಪೇಂಟಿಂಗ್ ವರ್ಕ್ ಇದ್ದರೆ ತಂದು ತೊಗೊಂಡು ಬನ್ನಿ. ಫಿಸಿಕಲ್ ಆಗಿ ನೋಡಿ, ನಮ್ಮ ಕೆಲಸ ಇಷ್ಟ ಆದರೆ ಮಾತ್ರನೇ ಗಾಡಿ ನಮ್ಮಲ್ಲಿ ಬಿಡಿ. ಬಟ್ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.